ನಮಸ್ಕಾರ ಸ್ನೇಹಿತರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದಂತ ಎಲನ್ ಮಸ್ಕ್ ಅವರು ಇವತ್ತು ಈ ಒಂದು ಸೋಶಿಯಲ್ ಮೀಡಿಯಾದ ಒಂದು ದೊಡ್ಡ ಪ್ಲಾಟ್‌ಫಾರ್ಮ್ ಆದಂತ ಈ ಒಂದು ಟ್ವಿಟರ್ ಅನ್ನು ಇವತ್ತು ಖರೀದಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಸುಮಾರು 44 ಬಿಲಿಯನ್ ಡಾಲರ್ ಅನ್ನು ಕೊಟ್ಟು ಇವತ್ತು ಈ ಒಂದು ಸೋಶಿಯಲ್ ಮೀಡಿಯಾದ ಒಂದು ದೊಡ್ಡ ಪ್ಲಾಟ್‌ಫಾರ್ಮ್ ಆದ ಈ ಒಂದು ಟ್ವಿಟರ್ ಅನ್ನು ಇವತ್ತು ಖರೀದಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ಒಂದು ಟ್ವಿಟರ್ ನ ಒಂದು ಪ್ಲಾಟ್‌ಫಾರ್ಮ್ ಅನ್ನು ಖರೀದಿ ಮಾಡ್ಕೊಂಡಂತ ಈ ಒಂದು ಎಲನ್ ಮಸ್ಕ್ ಸುಮ್ಮನೆ ಇರಲಿಲ್ಲ ಈ ಒಂದು ಮೊದಲನೇದಾಗಿ ಈ ಒಂದು ಟ್ವಿಟರ್ ನಲ್ಲಿ ಇರುವಂತ ಸಿಇಒ ಪರಾಗ್ ಅಗರ್ವಾಲ್ಗೂ ಜಾಬ್ ನಿಂದ ಫೈರ್ ಮಾಡಿಬಿಡ್ತಾರೆ ಅಂದ್ರೆ ಜಾಬ್ ನಿಂದ ತೆಗೆದಾಕ್ತಾರೆ ಅಷ್ಟೇ ಅಲ್ಲ ಈ ಒಂದು ಟ್ವಿಟರ್ ನಲ್ಲಿ ಕೆಲಸ ಮಾಡುವಂತ ಸುಮಾರು 90% ಎಂಪ್ಲಾಯೀಸ್ ಗೆ ಯಾವುದೇ ರೀತಿಯಂತ ಒಂದು ನೋಟಿಸ್ ಕೊಡದೆ ಯಾವುದೇ ರೀತಿಯಂತ ಒಂದು ವಾರ್ನಿಂಗ್ ಕೊಡದೆ ಮುಲಾಜಿಲ್ದಿರ ಜಾಬ್ ನಿಂದ 90% ಎಂಪ್ಲಾಯೀಸ್ ಗೆ ಜಾಬ್ ನಿಂದ ತೆಗೆದಾಕ್ತಾರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಒಂದು ಟ್ವಿಟರ್ ಒಂದು ಸೋಶಿಯಲ್ ಮೀಡಿಯಾದ ಒಂದು ಪ್ಲಾಟ್‌ಫಾರ್ಮ್ ಆಗಿತ್ತು ಈಗಿಂದ ಟ್ವಿಟರ್ ಒಂದು ಎಲನ್ ಮಸ್ಕ್ ಅವರ ಒಂದು ಪ್ರೈವೇಟ್ ಸೋಶಿಯಲ್ ಮೀಡಿಯಾದ ಒಂದು ಪ್ಲಾಟ್‌ಫಾರ್ಮ್ ಆಗಿರುತ್ತೆ ಎಲನ್ ಮಸ್ಕ್ ಅವರು ಈ ಒಂದು ಟ್ವಿಟರ್ ಅನ್ನು ತೆಗೆದುಕೊಳ್ಳುವುದಕ್ಕೂ ಮತ್ತು ಈ ಒಂದು ಟ್ವಿಟರ್ ನ ಸಿಇಒ ಆಗಿರುವಂತ ಪರಾಗ್ ಅಗರ್ವಾಲ್ಗೂ ಫೈರ್ ಮಾಡುವುದಕ್ಕೂ ಮತ್ತು 90% ಎಂಪ್ಲಾಯೀಸ್ ಗೂ ಜಾಬ್ ನ ತೆಗೆಯೋದಕ್ಕೂ ಇರುವಂತ ಎರಡೇ ರೀಸನ್ ಅದೇನಂದ್ರೆ ಎಲನ್ ಮಸ್ಕ್ ಅವರು ಈ ಒಂದು ಟ್ವಿಟರ್ ಅನ್ನು ಖರೀದಿ ಮಾಡಿಕೊಳ್ಳುವುದಕ್ಕೆ ಇರುವಂತಹ ರೀಸನ್ ಏನಂದ್ರೆ ಈ ಒಂದು ಟ್ವಿಟರ್ ನಲ್ಲಿ ಒಂದು ಫ್ರೀ ಸ್ಪೀಚ್ ಗೆ ಒಂದು ಅವಕಾಶ ಮಾಡಿಕೊಡಬೇಕು ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಸ್ವತಂತ್ರವಾಗಿ ಈ ಒಂದು ಟ್ವಿಟರ್ ನಲ್ಲಿ ಇರುವಂತ ಯೂಸರ್ಸ್ ಸ್ವತಂತ್ರವಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ರೀಸನ್ ಗೆ ಈ ಒಂದು ಟ್ವಿಟರ್ ಅನ್ನು ಖರೀದಿ ಮಾಡ್ಕೊಂಡು ಬಿಟ್ಟಿರುತ್ತಾರೆ ಇನ್ನೊಂದು ರೀಸನ್ ಏನಂದ್ರೆ ಈ ಒಂದು ಟ್ವಿಟರ್ ನಲ್ಲಿ ಇರುವಂತಹ ಕೆಲವು ಸ್ಪ್ಯಾಮ್ ಅಕೌಂಟ್ಸ್ ಅಂದ್ರೆ ಕೆಲವು ಟ್ರೋಲ್ ಮಾಡುವಂತಹ ಮತ್ತು ಕೆಲವು ರೋಸ್ಟ್ ಮಾಡುವಂತಹ ಕೆಲವು ಯೂಸರ್ಸ್ ಗಳ ಒಂದು ಅಕೌಂಟ್ಸ್ ಅನ್ನು ಪರ್ಮನೆಂಟ್ ಆಗಿ ರಿಮೂವ್ ಮಾಡೋದಕ್ಕೆ ಮತ್ತು ಡಿಲೀಟ್ ಮಾಡೋದಕ್ಕೂ ಕೂಡ ಈ ಒಂದು ಟ್ವಿಟರ್ ಅನ್ನು ಖರೀದಿ ಮಾಡ್ಕೊಂಡು ಬಿಟ್ಟಿರುತ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇವರು ಹೇಳ್ತಾರೆ ಏಪ್ರಿಲ್ 14ಕ್ಕೆ ಶುರು ಮಾಡಿದಂತಹ ಎಲನ್ ಮಸ್ಕ್ ಈ ಒಂದು ಟ್ವಿಟರ್ ನಲ್ಲಿ ಶೇರ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಸುಮಾರು 27 ಅಕ್ಟೋಬರ್ ವರೆಗೂ 9.1 ಅಂದ್ರೆ 9.1 ಅಷ್ಟು ಶೇರ್ ಅನ್ನು ಈ ಒಂದು ಟ್ವಿಟರ್ ನಲ್ಲಿ ಪಡೆದುಕೊಂಡಿರ್ತಾರೆ ಅಂದ್ರೆ ಅತಿ ಹೆಚ್ಚು ಓನರ್ಶಿಪ್ ಈ ಒಂದು ಟ್ವಿಟರ್ ನಲ್ಲಿ ಪಡೆದುಕೊಂಡಿರ್ತಾರೆ ಬೇರೆ ಸೋಷಿಯಲ್ ಮೀಡಿಯಾಗಳ ಒಂದು ಪ್ಲಾಟ್‌ಫಾರ್ಮ್ ಗಳಿಗೆ ಈ ಒಂದು ಟ್ವಿಟರ್ ಅನ್ನು ಕಂಪೇರ್ ಮಾಡ್ಕೊಂಡು ಹೋದ್ರೆ ಅಷ್ಟೇನು ಸ್ಟ್ರಾಂಗ್ ಇಲ್ಲ ಅಂದ್ರೆ ಎಕನಾಮಿಕಲಿ ಅಷ್ಟೇನು ಸಂಪಾದನೆ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ಕೆ ಹೋದ್ರೆ ಈ ಒಂದು ಯೂಟ್ಯೂಬ್ ಅಂದ್ರೆ 2021ರಲ್ಲಿ ಲಾಸ್ಟ್ ಇಯರ್ ಸುಮಾರು 28 ಬಿಲಿಯನ್ ಡಾಲರ್ ಅಷ್ಟು ಸಂಪಾದನೆ ಮಾಡುತ್ತೆ ಅಮೆಜಾನ್ 30 ಬಿಲಿಯನ್ ಡಾಲರ್ ಸಂಪಾದನೆ ಮಾಡುತ್ತೆ ಈ ಒಂದು ಫೇಸ್ಬುಕ್ ಲಾಸ್ಟ್ ಇಯರ್ ಸುಮಾರು 117 ಬಿಲಿಯನ್ ಡಾಲರ್ ಅನ್ನು ಸಂಪಾದನೆ ಮಾಡಿರುತ್ತೆ ಹಾಗಾದ್ರೆ ಈ ಒಂದು ಟ್ವಿಟರ್ ಎಷ್ಟೊಂದು ಸಂಪಾದನೆ ಮಾಡಿರಬಹುದು ಬರೀ 5 ಬಿಲಿಯನ್ ಡಾಲರ್ ಮಾತ್ರ ಈ ಒಂದು ಟ್ವಿಟರ್ ಸಂಪಾದನೆ ಮಾಡಿರುತ್ತೆ ಎಕನಾಮಿಕಲಿ ಸ್ಪೆಷಲ್ ಇಲ್ಲ ಅಂದ್ರೂ ಈ ಒಂದು ಟ್ವಿಟರ್ ಸಂಪಾದನೆ ಕಡಿಮೆ ಮಾಡ್ತಿದ್ರು ಈ ಒಂದು ಟ್ವಿಟರ್ ಇಡೀ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಒಂದು ಸೋಷಿಯಲ್ ಮೀಡಿಯಾದ ಒಂದು ಪ್ಲಾಟ್‌ಫಾರ್ಮ್ ನಲ್ಲಿ ಒಂದು ರೀತಿಯಲ್ಲಿ ಸ್ಪೆಷಲ್ ಏನಕ್ಕಂದ್ರೆ ಈ ಒಂದು ಟ್ವಿಟರ್ ನಲ್ಲಿ ಚಿಕ್ಕ ಒಂದು ಯೂಸರ್ಸ್ ನಿಂದ ಹಿಡಿದು ದೊಡ್ಡ ಯೂಸರ್ಸ್ ರವರೆಗೂ ಫಾರ್ ಎಕ್ಸಾಂಪಲ್ ಆಗಿ ಪೊಲಿಟಿಷಿಯನ್ಸ್ ಇಂದ ಹಿಡಿದು ಸೆಲೆಬ್ರಿಟೀಸ್ ಗಳ ಒಂದು ಅಕೌಂಟ್ಸ್ ಗಳ ಹ್ಯಾಂಡಲ್ ಈ ಒಂದು ಟ್ವಿಟರ್ ನಲ್ಲಿ ಇರುತ್ತೆ ಅಷ್ಟೇ ಅಲ್ಲ ಅವರ ಒಂದು ಕನ್ವರ್ಸೇಷನ್ ಮತ್ತು ಅವರ ಒಂದು ರೈಟಿಂಗ್ ಕಂಟೆಂಟ್ ಮೊದಲನೇದಾಗಿ ಈ ಒಂದು ಟ್ವಿಟರ್ ನಲ್ಲಿ ನಮಗೆ ಓದುವುದಕ್ಕೆ ಸಿಗುತ್ತೆ ಈ ಒಂದು ಕಾರಣಕ್ಕಾಗಿ ಈ ಒಂದು ಟ್ವಿಟರ್ ಸೋಷಿಯಲ್ ಮೀಡಿಯಾದ ಒಂದು ಪ್ಲಾಟ್‌ಫಾರ್ಮ್ ನಲ್ಲಿ ಸ್ಪೆಷಲ್ ಇದೇ ಒಂದು ಟ್ವಿಟರ್ ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಇರುವಂತಹ ಎಲನ್ ಮಸ್ಕ್ ಅವರ ಸುಮಾರು 119 ಮಿಲಿಯನ್ ಫಾಲೋವರ್ಸ್ ಇದೇ ಒಂದು ಟ್ವಿಟರ್ ನ ಒಂದು ಪ್ಲಾಟ್‌ಫಾರ್ಮ್ ನಲ್ಲಿ ನೋಡಬಹುದು ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಈ ಒಂದು ಟ್ವಿಟರ್ ನಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಒಂದು ಅಕೌಂಟ್ ಕೂಡ ಈ ಒಂದು ಟ್ವಿಟರ್ ನಲ್ಲಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿರ್ತಾರೆ ಆ ಒಂದು ಕಾರಣಕ್ಕಾಗಿಯೂ ಕೂಡ ಈ ಒಂದು ಎಲನ್ ಮಸ್ಕ್ ಒಂದು ಫ್ರೀ ಸ್ಪೀಚ್ ಗೆ ಒಂದು ಅವಕಾಶ ಮಾಡಿಕೊಡಬೇಕು ಜನರಿಗೆ ಒಂದು ಸ್ವತಂತ್ರವಾಗಿ ಮಾತಾಡುವುದಕ್ಕೆ ಈ ಒಂದು ಟ್ವಿಟರ್ ನಲ್ಲಿ ಅವಕಾಶ ಮಾಡಿಕೊಡಬೇಕು ಮತ್ತು ಈ ಒಂದು ಟ್ವಿಟರ್ ನಲ್ಲಿ ಇರುವಂತಹ ಕೆಲವು ಸ್ಪ್ಯಾಮ್ ಅಕೌಂಟ್ಸ್ ಗಳನ್ನು ರಿಮೂವ್ ಮಾಡಬೇಕು ಅಂತಹ ಒಂದು ಕಾರಣಕ್ಕಾಗಿ ಈ ಒಂದು ಟ್ವಿಟರ್ ಅನ್ನು ಖರೀದಿ ಮಾಡ್ಕೊಂಡು ಬಿಟ್ಟಿರ್ತಾರೆ ಸ್ನೇಹಿತರೆ ಇವೆಲ್ಲ ರೀಸನ್ಸ್ ಗಳು ಎಲನ್ ಮಸ್ಕ್ ಅವರು ಈ ಒಂದು ಟ್ವಿಟರ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಇವೆಲ್ಲ ರೀಸನ್ಸ್ ಗಳು ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು ಫ್ಯೂಚರ್ ನಲ್ಲಿ ಈ ಒಂದು ಟ್ವಿಟರ್ ನಲ್ಲಿ ಬಹಳ ಒಂದು ದೊಡ್ಡದಂತಹ ಒಂದು ಚೇಂಜಸ್ ಅನ್ನು ತೆಗೆದುಕೊಂಡು ಬರ್ತಾರೆ ಅಂದ್ರೆ ಒಂದು ರೀತಿಯಲ್ಲಿ ಒಂದು ದೊಡ್ಡದಾದಂತಹ ಒಂದು ರೆವಲ್ಯೂಷನ್ ಅನ್ನು ತಗೊಂಡು ಬರ್ತಾರೆ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಒಂದು ಅನಿಸಿಕೆ ಈ ಒಂದು ಟ್ವಿಟರ್ ಬಗ್ಗೆ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.